ಹೇಗಾಯ್ತು ನಮ್ಮ ಆಟ? ಇವರಿಗೆ ನಾಳೆಗೆ ಸ್ವಲ್ಪ ಆದ್ರೂ ರುಚಿಯ ಸಂತಾನ ಉಂಟಾಯ್ತು, ಅಲ್ಲ ನಾಳೆಗೆ ಸರಿ ಉಂಟಾಯಿಲ್ವಾ ಅಂತ. ಹಾಗಲ್ವ, ನನ್ನ ಪಾಕ ಆ ರೀತಿ ಆಗಿತ್ತು. ಅಲ್ಲ, ಇವನಿಗೆ ಮಾಂಸ ಯಾವುದು ತರಕಾರಿ ಯಾವುದು ಸ್ವಲ್ಪ ಕೂಡ ಗೊತ್ತಾಗ್ಲಿಲ್ಲ. ಹಾಗೆ ಗೊತ್ತಾಗದೆ ಇರುವುದಕ್ಕೆ ಕಾರಣ ನಮ್ಮದು ಕೂಡ ಸ್ವಲ್ಪ ಸಿದ್ಧಿಯನ್ನು ಸೇರಿಸಿದೆ. ಅಲ್ಲ, ಮಾಂಸ ತಿನ್ನುವ ಬಿಡುವ, ಮಾಂಸ ಹೇಗೂ ತಿಂತಾರೆ? ಎಲ್ಲೂ ಬಂದು ಬಿಟ್ಟಿಲ್ಲ ನೋಡಿ, ಎಲ್ಲ ಎಲ್ಲ ಖಾಲಿ. ಹೌದೌದು, ಎಲ್ಲವನ್ನು ಪೂರ್ಣವಾಗಿ ಮುಗಿಸಿದ ಕಾರಣವೇ ಅಷ್ಟು ಬೇಗ ಸತ್ತದ ಅಲ್ವಾ? ಹಾಗಾದ್ರೆ ನಮ್ಮ ಯಾವತ್ತೂ ಆಯ್ತಂತ ಹೋಟೆಲ್ ಇವತ್ತಿಗೆ ತೀರಿತು? ಇಲ್ಲ, ಇವತ್ತು ಆರಂಭ ಆದದಷ್ಟೇ. ಇಂದಿನಿಂದ ಮಾಡೋಣ ಹೋಮ ಆಗಬೇಕು ಆಗಬೇಕಂತ. ಬ್ರಾಹ್ಮಣರು ಯಾರು ನಮ್ಮ ಮನೆ ಅಂಗಳದಲ್ಲಿ ಅಲ್ಲ ನಮ್ಮ ಈ ಪರಿಸರದಲ್ಲಿ ಕಾಣಿಸ್ತಾರೋ ಅವರನ್ನು ಕರೆ ಕರೆದು ಉಣಬಡಿಸಿ ಸಿದ್ಧತೆಯಲ್ಲಿ. ಅವನಿಗೆ ಕೊಟ್ಟೆ, ತನ್ನ ಮಡದಿಗೆ ಆ ಫಲವನ್ನು ನೀಡಿದ ಕಾರಣವೇ
ಕಾಣಿಸಿಕೊಂಡವಳು ನೀನು. ಸತ್ಯ, ಅನುಪಮವಾದಂತಹ ರೂಪವತಿಯಾದ ಕಾರಣವೇ ನಿನಗೆ ಲೋಪಾಮುದ್ರ ಎನ್ನುವಂತಹ ಹೆಸರನ್ನಿರಿಸಿದ, ನನಗೆ ವಿವಾಹ ಮಾಡಿಕೊಟ್ಟ. ನನ್ನ ಸಂಕಲ್ಪವೇ ಹೆಣ್ಣಾಗಿ ಕಾಣಿಸಿಕೊಂಡವಳು ನೀನು. ಸತ್ಯ, ನಿಡುಗಾಲದ ದಾಂಪತ್ಯ ಜೀವನ ನಮ್ಮದ್ದು, ಆದರೂ ಸಂತಾನ ಪ್ರಾಪ್ತಿಯಾಗಲ್ಲ ಎನ್ನುವಂತಹ ಚಿಂತೆಯಲ್ಲೇ ಇದ್ದ ಹಾಗೆ ಈವಾಗ ನಿನ್ನ ಮುಖದಲ್ಲಿ ನಾ ಕಾಣುತ್ತಾ ಇರುವುದು ಮಂದಹಾಸ. ಈ ಸುಖಕ್ಕೆ ಸಂತೋಷಕ್ಕೆ ಕಾರಣ ಏನು ಎನ್ನುವ ಹಾಗೆ ಹೇಳಬಹುದೇಕಾಗುತ್ತೆ. ರಮಣ ನಿನ್ನೂಗಿಯು ಕರಿಯು ಸಂಕೋಚದೊಳ ಹೊರೆಯದೆ ಹೋದೆ ಮರಳಿಕೊಡು. ನಿಮ್ಮ ಸೇವೆಯನ್ನು ಮಾಡುತ್ತಾ ಅನವರತ ವಿರತ ಜೀವನದ ಧನ್ಯತೆಯನ್ನು ಕಂಡುಕೊಂಡವಳು ನಾನು. ಅರಸಿ, ಈ ಪ್ರಪಂಚದಲ್ಲಿ ತ್ಯಾಗ ಬಲಿದಾನಗಳಿಲ್ಲದೆ ಯಾವುದೇ ಉತ್ತಮ ಧ್ಯೇಯವನ್ನು ಸಾಧಿಸುವುದಕ್ಕಾಗುವುದಿಲ್ಲ. ಸತ್ಯ, ನಿನ್ನ ತ್ಯಾಗ ಹಿರಿದು ಅನ್ನುವುದಕ್ಕಿಂತಲೂ ನನ್ನ ಸಂಕಲ್ಪ ಅಲ್ಲೇ ಹಿರಿದು. ನಿನ್ನನ್ನೇ ವಿವಾಹ ಆಗಬೇಕು ಎನ್ನುವ ಹಾಗೆ ಹಂಬಲಿಸಿಯೇ ಅಲ್ಲವೇ ಆ ಕನ್ಯಾಫಲವನ್ನು ನಾ ಕೊಟ್ಟದ್ದು. ಪ್ರಾಣೇಶ್ವರ, ಲೋಕ ಕಲ್ಯಾಣಕ್ಕಾಗಿ ಅದೆಷ್ಟೋ ಯಾಗಗಳನ್ನೆಲ್ಲ ನೀವು ಮಾಡುವವರು. ನಿಮಗೆ ಸಹಕಾರಿಯೇ ಆಗಲಿ ಅನುಕೂಲೆಯೇ ಆಗಲಿ ಇದುವರೆಗೆ ಒದಗಿ ಬಂದವಳು ನಾನು. ಆದರೆ ಮುಖದಲ್ಲಿ ಮಂದಾಸ ಬೀರುತ್ತಾ ಇದ್ದೆ ನಿನ್ನ ಸಂತೋಷಕ್ಕೆ ಕಾರಣ ಏನು ಏನೆನ್ನುವುದಾಗಿ ಇದುವರೆಗೆ ಹೇಳುವುದಕ್ಕೆ ಮರೆಮಾಚಿಗೆ ನಾಚಿಕೆ ಆಗುತ್ತಾ ಇತ್ತು. ಆದ್ರೆ ನಿಮ್ಮಲ್ಲಿ ಹೇಳುವಂತಹ ಪರಿಸ್ಥಿತಿ ಒದಗಿ ಬಂದಿದೆ ಸ್ವಾಮಿ. ನಾಚಿಕೆ ಅಂತಹ ವಿಶೇಷತೆ ಏನೇ ಕಾಣ್ತಾ ಇದೆ? ವಿಶೇಷತೆ, ನೀವು ಹೇಳಿದಂತಹ ಮಾತು ಸತ್ಯವಾಗುತ್ತಾ ಉಂಟು. ಖರೆ? ಹೌದು. ಏನದು? ನಾನು ಈಗ ಗರ್ಭಿಣಿಯಾಗಿದ್ದೇನೆ ಸ್ವಾಮಿ. ಹೌದು. ಅದಕ್ಕೆ ಸಂತೋಷ. ಕುಲದ ಬರಡು ಹಯನಹುದು.
ಹೌದು, ನಾ ಮದುವೆ ಆಗುತ್ತೆ ಎನ್ನುವಂತಹ ಯೋಚನೆಯನ್ನೇ ಮಾಡಿದವನಲ್ಲ. ನಿನ್ನ ಗರ್ಭಾಂಬುಧಿಯಲ್ಲಿ ನಮ್ಮ ವಂಶವನ್ನು ಬೆಳಗುವುದಕ್ಕೆ ಒಂದು ಸತ್ಸಂತಾನ ಆಗುತ್ತದೆ ಎನ್ನುವಂತಹ ಕಲ್ಪನೆಯೂ ನನಗಿರಲಿಲ್ಲ. ಸತ್ಯ, ನಿಡುಗಾಲದ ದಾಂಪತ್ಯ ಊಹಿಸುತ್ತಾ ಇದ್ದ ಹಾಗೆ ನಿನ್ನ ಬಾಯಿಯಿಂದ ಹೊರಟಿರುವುದು ಅಮೃತೋಪಮವಾದಂತಹ ವಚನ. ನಾ ಗರ್ಭವತಿ ಸತ್ಯ ದೋಷ ಮಾನಸನಾದ ಈ ವಿಷಯಗಳೆಲ್ಲವನ್ನು ಕೇಳಿದ ಬಳಿಕ ನಿನ್ನ ಮುಖವನ್ನು ಗಮನಿಸಿದಾಗ ಮಂದಹಾಸ, ಆ ಹಾಸದಲ್ಲಿ ಯಾವುದೋ ಒಂದು ಅಭಿಲಾಷ ವ್ಯಕ್ತ ಆಗುತ್ತಾ ಉಂಟು. ಅದನ್ನು ಈಡೇರಿಸಬೇಕಾದದ್ದು ನನಗೆ ಹೊಣೆ. ನಿನಗೆ ಏನಾಗಬೇಕು ಕೇಳಿಕೋ. ನಾ ರಮಣ ರತ್ನಾಭರಣ ಸರ್ವಾನಂದರಣಂಗಣ ಎಲ್ಲ ಮನವು ಸೇವೆಯನ್ನು ಮಾಡುತ್ತಾ ಇದ್ದೇನೆ. ಆದರೆ ಲೋಕ ಕಲ್ಯಾಣಾರ್ಥವಾಗಿ ಯಾಗ ಯಜ್ಞಾದಿಗಳನ್ನು ಮಾಡುವವರು ನಾವು. ಏನು ಅಪೇಕ್ಷೆಯನ್ನು ನಾವು ಪಡಬಾರದಂತೆ ಜೀವನದಲ್ಲಿ. ನಮಗೆ ಇರಲೇಬಾರದದು. ಹೌದು, ನಮಗೆ ಇರಬೇಕಾದಂತಹ ಸ್ವಾರ್ಥ ಏನು ಏನು ಲೋಕದ ಒಳಿತಿಗೆ ಏನಾಗಬೇಕು ಅದು ನಮಗಿರುವಂತಹ ಸ್ವಾರ್ಥ. ಸತ್ಯ, ನಮಗೆ ಬೇಕಾಗಿನ ಆ ಸ್ವಾರ್ಥವನ್ನು ಇನ್ನೂ ಹೊಂದಿದವರಲ್ಲವಲ್ಲ. ಆದರೆ ಗರ್ಭಿಣಿ ಸ್ತ್ರೀಯರಿಗೆ ಆಸೆ ಇರುವುದೇನು? ಏನನ್ನಾದ್ರೊಂದು ತಿನ್ನಬೇಕು, ಗಂಡ ಜೊತೆಯಲ್ಲಿ ಇರಬೇಕು. ಕೆಲವು ಬಗೆಯ ಆಸೆಗಳು ಗರ್ಭಿಣಿ ಆದವಳಿಗೆ ಇರ್ತದೆ. ಗುಡಿ ತಿನ್ನುವುದು, ಮಣ್ಣು ತಿನ್ನುವುದು. ಸತ್ಯ, ಏನೋ ಆಸೆಗಳು. ನಾನು ರಾಜಕುಮಾರಿ ಆಗಿದ್ದವಳು, ಎಲ್ಲವನ್ನು ತ್ಯಜಿಸಿ ಇಲ್ಲಿವರೆಗೆ ಬಂದಿದ್ದೇನೆ. ಹಾಗಾಗಿ ನನ್ನದೊಂದು ಆಸೆ ಸ್ವಾಮಿ, ಮತ್ತೊಮ್ಮೆ ಸರ್ವಾಭರಣಗಳನ್ನೆಲ್ಲ ಧರಿಸಬೇಕು, ಹಂಸ ತುಲಿಕಾ ತಲ್ಪದಲ್ಲಿ ಮಲಗಬೇಕೆನ್ನುವುದಾಗಿ ಆಸೆಯಾಗಿ ಈಡೇರಿಸಿ ಕೊಡಬೇಕು. ನೀವು ಇಂತಹ ಆಸೆ ಇಂಥದ್ದೆಲ್ಲ ಬೇಕೋ ನಮಗೆ? ನೀನು ಬಯಸಿದ ದ್ರವ್ಯಗಳು ತಾನು ಗೈರಿ ಬದಲು ಶೀಘ್ರದಿ ಮನದಿ ಯೋಚಿಸದಿರು. ನೀನು ನಿಶ್ಚಿತೆಯೊಳಿಗೋದೆನು ಕುಂಭಜನು ನೀನು ಬಯಸಿದ ದ್ರವ್ಯಗಳ ತಾನು ಗಳಿಸಿ ಬಗಿನು. ಅರಸಿ ಸ್ವಾಮಿ, ನಿನ್ನ ಆಸೆಯ ಬಗೆಗಾಗಿ ನಾನೇ ಒಂದು ಆಶ್ಚರ್ಯಚಕಿತನಾದೆ. ಯಾಕೆ? ನಮಗೆ ನಿಜವಾಗಿ ಭೂಷಣಪ್ರಾಯವಾದದ್ದು ಯಾವುದು? ಯಾವುದು? ಈ ರಷ್ಯಾಶ್ರಮ ಧರ್ಮ. ಸತ್ಯ ಸ್ವಾಮಿ, ನಮ್ಮ ಶಿಷ್ಯವಾರವನ್ನು ಕಾಣುತ್ತಾ ಅವರಿಗೆ ವಿದ್ಯೆಯನ್ನು ಬೋಧಿಸುತ್ತಾ ಲೋಕದ ಒಳಿತಿಗೆ ಬೇಕಾಗಿ ನಾವು ಏನನ್ನು ಕೊಡಬಹುದು ಎನ್ನುವ ಹಾಗೆ ಯೋಚಿಸುತ್ತಾ ಇದ್ದ ಹಾಗೆ ನಿನ್ನ ಆಲೋಚನೆಗಳು ಬೇರೆ ಆಗಿ ಹೋಯಿತಲ್ಲ. ಸರ್ವಾಭರಣಗಳನ್ನು ಧರಿಸಬೇಕಾದಲ್ಪದಲ್ಲಿ ಮಲಗಬೇಕು ಸ್ವಾಮಿ. ವಿದರ್ಭ ರಾಜನ ಕುವರಿಯಾಗಿ ಅಲ್ಲಿ ಅಂತಹ ವೈಭವವನ್ನು ಕಂಡವಳು ನೀನು ಹೌದು. ಆದರೆ ನನ್ನನ್ನು ವಿವಾಹ ಆದ ಬಳಿಕ ಅಂತಹ ಅಪೇಕ್ಷೆಗಳನ್ನು ಇರಿಸಬಾರದಿತ್ತು. ಇದುವರೆಗೆ ಹೇಳಬಾರದಿತ್ತು. ಕೇಳಿದೆಯಲ್ಲ, ಅದು ಅಪರಾಧ ಇರುವಂತಹ ಪ್ರಜ್ಞೆ ನಿನಗೆ ಬೇಕೋ ಬೇಡೋ. ಆದ್ರೆ ಹೆಂಡತಿ ಆಸೆ ನೀಡಿರಿಸಬೇಕಾದ ಗಂಡನಾದಂತ ನಿಮ್ಮ ಕರ್ತವ್ಯ ಅಲ್ಲವೇ? ಅದು ಗರ್ಭವತಿಯಾಗಿ ನೀ ಆಶಿಸುತ್ತಾ ಇರು. ಸರಿ, ನಿನ್ನ ಅಪೇಕ್ಷೆಯನ್ನು ನಾವು ಉಪೇಕ್ಷಿಸಲಾರೆ. ನಿನಗೆ ಬೇಕಾದದ್ದು ಬೇಕು ಬೇಕಾದಂತಹ ಆಭರಣಗಳು. ನಿನಗೆ ನಿಜವಾಗಿ ಏನು ಬೇಕಾದದ್ದು? ಈಗ ಆಭರಣ ಕಾಣುತ್ತಾ ಇದೆಯಲ್ಲ, ಇಂತಹ ಆಭರಣಗಳೇ ನಮಗೆ ಭೂಷಣಪ್ರಾಯವಾದದ್ದು. ಜಟೆಯಲ್ಲಿ ಬೇಕಾದಂತಹ ಶಿಖೆ, ಈ ರುದ್ರಾಕ್ಷಿಗಳು, ಕೈಯಲ್ಲಿ ಬೇಕಾದಂತಹ ಈ ದಂಡ, ಇವೆಲ್ಲವೂ ನಮಗೆ ಆಭರಣ, ಇದೇ ನಮಗೆ ಭೂಷಣ. ಆದರೂ ನೀ ಯಾಚಿಸಿದೆಯಲ್ಲ. ಸರಿ, ನೋಡೋಣ. ನಾ ಕೇಳಿದ್ರೆ ಯಾರು ಒಳ್ಳೆ ಅನ್ನದಾರರು, ಹಾಗಾಗಿ ನಾ ಪ್ರಯತ್ನಿಸ್ತೇನೆ. ಹೇಳುವುದಕ್ಕೆ ಯಾಕೆ ಹೋಗುದು ಸ್ವಾಮಿ? ತಪಸ್ಸಿನ ಬಲದಲ್ಲಿ ಏನು ಮಾಡುವುದಕ್ಕೆ ಆಗುತ್ತದೆ? ನಿಮ್ಮ ತಪಸ್ಸಕ್ತಿಯಿಂದ ಆಭರಣಗಳನ್ನು ಇಲ್ಲಿವರೆಗೆ ತಂದು ಕೊಡಬಹುದಲ್ವ? ಹೌದು, ಏನೂ ಮಾಡಬಹುದು. ಆದರೆ ಅದು ನಮಗೆ ಭೂಷಣವಲ್ಲ. ಯಾಕೆ ಗೊತ್ತಾ? ತಪೋಬಲದ ಪ್ರಯತ್ನದಿಂದ ನಾವು ಏನನ್ನು ಸಾಧಿಸಿದ್ದೇವೋ ಅದನ್ನು ಈ ರೀತಿಯ ನಮ್ಮ ಐಚ್ಛಿಕ ವಿಷಯಗಳಿಗೆ
ಬಳಸಿಕೊಳ್ಳುವುದು ಸಾಧುವಲ್ಲ ಎನ್ನುವಂತಹ ಭಾವನೆ ನನ್ನದು. ಅರಸ್ತೇನೆ, ಬೇಡ್ತೇನೆ, ಅದೇ ನನಗೆ ಬೇಕು ಅಂತಾದ್ರೆ ಅತಿ ಶೀಘ್ರವಾಗಿ ನಾನು ತಂದುಕೊಡ್ತೇನೆ. ನಿಶ್ಚಿಂತರಾಗಿರು, ನಿಮ್ಮ ದಾರಿ ಹೋಗಿ ಬರಿ. ಪಾದ ಪದ್ಮಕ್ಕೆ ನಿಮ್ಮ ಪುನೀತ ಪಾದಕ್ಕೆ ಉತ್ತಂಗ ನಮಸ್ಕಾರವಾಗಿದ್ದು ಪಚರಿಸಿ ಪೀಠವನೇರಿಸಿ ಭೋಗ ಸಾಧನೆ
ಅಂತೂ ನಿಮ್ಮ ಕೊನೆಯ ನಮಸ್ಕಾರ ಉಂಟಲ್ಲ. ಯಾವುದು ನಿಮ್ಮ ಕೊನೆಯ ನಮಸ್ಕಾರ? ಈರೋರೆಗೂ ಕೊನೆಗೆ ಒಮ್ಮೆ ನನ್ನ ಪಾದ ಕಡ್ಡ ಬಿದ್ದಿರಲ್ಲ, ಆ ನಮಸ್ಕಾರದಲ್ಲಿ ನನಗೆ ತುಂಬಾ ಸಂತೋಷ ಆಯ್ತು. ನಿಮ್ಮ ವಿಷಯಕವಾಗಿ ಬಹಳಷ್ಟು ಕೇಳಿ ತಿಳಿದೆ. ಮತ್ತೆ ಯಾರಿಂದಲೂ ಆಗದೇ ಇರುವಂತಹ ಉಪಕಾರ ನಿಮ್ಮಿಂದ ಆಗುತ್ತದೆ ಎನ್ನುವಂತಹ ಭಾವದಿಂದಲೇ ಪಾದ ಬೆಳೆಸಿದ್ರೆ ನಿಮ್ಮಲ್ಲಿ ಕಾಣುತ್ತಾ ಇರುವಂತಹ ಈ ವಿನಯವೇ ನನ್ನ ಆಸೆಯನ್ನು ಪೂರೈಸುತ್ತದೆ ಎನ್ನುವಂತಹ ವಿಶ್ವಾಸವನ್ನು ಹೊಂದಿದ್ದೇನೆ. ಈಗ ಓಕಲವರನ್ನ ಹೊಗಳುತ್ತಾ ಇದ್ದಾರೆ. ಹೌದು, ವಾತಾವರಣ ಅನ್ನ ಹಾಕುವುದು. ಯಾಕೆ ಈ ಕಡೆಗೆ ಬರುವುದಕ್ಕೆ ಕಾರಣ ಉಂಟು. ಋಷಿ ಮೂಲವನ್ನು ಯಾವತ್ತು ಕೇಳಬಾರದು. ಅದರ ಹೆಸರು ಹೇಳ್ತೇನೆ, ಅಗಸ್ತ್ಯ ಘನ ತಪೋನಿಧಿ. ಹೌದಾ? ನೀವು ಬಹಳಷ್ಟು ಸಾಧನೆ ಮಾಡಿದವರು ಸ್ವಾಮಿ. ಸಾವಿರ ಮಂದಿ ಬ್ರಾಹ್ಮಣರು ಬರ್ಲಿ, ಅದು ನಮಗೆ ದೊಡ್ಡ ಪ್ರಶ್ನೆ ಅಲ್ಲ. ನಿಮ್ಮಂಥವರು ಒಬ್ಬೊಬ್ರು ಬರಬೇಕು ದಿವಸಕ್ಕೆ. ದಿವಸಕ್ಕೆ ಒಬ್ಬೊಬ್ರು ಬರಬೇಕು. ಹೌದೌದು. ಅಂತೂ ಈ ಯೋಗಿಯನ್ನು ನೀವು ಸೋಲುವುದಕ್ಕೆ ಬಿಡುವುದಿಲ್ಲ ಅಂತ ನನಗೆ ಅರ್ಥ ಆಯ್ತು. ನನ್ನನ್ನು ಗೆಲ್ಲಿಸುವವರಾಗಬೇಕು. ನೀವು ಸೋಲಲೇಬಾರದು. ನಿಮ್ಮಂತಹ ಯೋಗಿಗಳಿಗೆ ಯಾವತ್ತೂ ಇದ್ರು ಈ ಹೊಂತಕಾರಿಗಳ ಬೆಂಬಲ ಉಂಟು. ಬೇಕು ಬೇಕು ಅದನ್ನೇ ಬಯಸುವ ನಾನು. ನಿಮಗೆ ಮದುವೆ ಆಗಿದೆ? ಇಲ್ಲ, ನಮಗೆ ನನಗಾಗಿದೆ. ನನಗಾಗಿದೆ ಅಂತ ಯೋಗಿಗೆ ಮದುವೆ ಆಗಿದೆ? ಹೌದು, ಅನಿವಾರ್ಯವಾಗಿ ಆಗಲೇಬೇಕಾಯಿತು. ಆದ ಬಳಿಕ ಹೆಂಡತಿಯನ್ನು ಮುದ್ದಿನಿಂದ ಸಾಕಿಕೊಂಡು ಬಂದವ ನಾನು. ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಸನ್ಯಾಸ ಬೇಕು. ಹೀಗೆ ಹೆಂಡತಿ ಗರ್ಭವತಿಯಾದ ಕಾರಣ ನಿನ್ನ ಅಪೇಕ್ಷೆ ಏನು ಎನ್ನುವ ಹಾಗೆ ಕೇಳಿದಾಗ, ಈ ಹಿಂದೆ ವಿದರ್ಭರಾಜನ ಮಗಳಾಗಿ ಬೆಳೆದವಳು, ಹಾಗಾಗಿ ಸರ್ವಾಭರಣ ಭೂಷಿತೆಯಾಗಬೇಕು, ಮೈ ತುಂಬಾ ಆಭರಣ ಧರಿಸಬೇಕು ಎನ್ನುವಂತಹ ಇಚ್ಛೆಯನ್ನು ತೋಡಿಕೊಂಡಳು. ಈಗ ನಿಮ್ಮ ಹೆಂಡತಿ? ಹೌದು. ನೀವು ರುದ್ರಾಕ್ಷಿ ಇತ್ಯಾದಿಗಳನ್ನು, ಈ ಆಭರಣ ಸಾಕಾಗುವುದಿಲ್ವಂತೆ. ಹಾಗಾಗಿ ನೀವು ಉಳ್ಳವರು ಕೊಡುವವರು ಎನ್ನುವಂತಹ ವಿಚಾರವನ್ನು ತಿಳಿದು ನಿಮ್ಮ ಬಳಿಗೆ ಬಂದಿದ್ದೇನೆ. ಬೇಕು ಬೇಕಾದಂತಹ ಆಭರಣಗಳನ್ನಿತ್ತು ನನಗೆ ಸಹಕರಿಸಿ. ಹೌದಾ? ನಿಮ್ಮ ಹೆಂಡತಿ ಅಂದ್ರೆ ನಮಗೆ ತಾಯಿ. ನಿನ್ನ ಭಾವ ಅರ್ಥ ಆಯ್ತು. ನಾವಂದ್ರೆ ಸ್ವಲ್ಪ ಅದು ಭಾವನೆಯಲ್ಲಿ ಹೇಳುವ. ಹೌದು, ನಿಮ್ಮ ಇದು ಸ್ವಾಮಿ ಯಾವ ರೀತಿಯಲ್ಲಿ ನಾವು ಉಪಚರಿಸಬೇಕು ಅಂತ ಗೊತ್ತಾಗ್ತದೆ. ನೀವು ಪೀಠ ಕೊಡ್ತಾ ಇತ್ತು, ನನಗೆ ಇನ್ನು ಆಭರಣ ಕೊಟ್ಟರೆ ಸಾಕು. ಒಡವೆಗಳನ್ನು ಬಯಸಿದ್ದಾಳೆ, ಅದನ್ನಾದಷ್ಟು ಶೀಘ್ರವಾಗಿ ಕೊಟ್ಟರೆ ಹೆಂಡತಿಯನ್ನು ಹೋಗಿ ತೃಪ್ತಿ ಪಡಿಸಿ. ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ನೀವು ಕೇಳುವಾಗ ನಾನು ಏನೋ ಕೇಳ್ತೀನಿ ಅಂತ ಭಾವಿಸಿ. ನನಗೆ ಬೇಕಾದದ್ದು ಒಡವೆಗಳು. ಪೆಟ್ಟಿಗೆಯಲ್ಲಿ ಎಷ್ಟು ತುಪ್ಪು ಹಿಡಿತ? ಆಭರಣ ತುಪ್ಪು ಹಿಡಿದ ಅದು ಕಪ್ಪು ಬಣ್ಣದ್ದು. ಅದು ಅದು ಕಬ್ಬಿಣ ಅಲ್ವೇ? ಅದು ಕಬ್ಬಿಣ. ಅದು ಆಭರಣ ಅಲ್ವಾ? ಅದು ಆಭರಣ ಅಲ್ವ, ಅದು ಸಂಕಲ್ ಅಲ್ವಾ? ಎಷ್ಟು ಉದ್ದು ಬಂಡಾರದಲ್ಲಿ? ಅದು ನನಗೆ ಅವಶ್ಯಕ ಇಲ್ಲ. ನನಗೆ ಬೇಕಾದದ್ದು ಚಿನ್ನದ ಒಡವೆ. ಅದೇ 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 ಚಿನ್ನದ್ದು ಬೇಕಾದಷ್ಟು. ಸ್ವಾಮಿ, ನಿಮ್ಮಂತಹ ಯೋಗ್ಯತಾವಂತರಿಗೆ ಕೊಡದೇ ಇದ್ದ ನಮ್ಮಲ್ಲಿ ಸಂಪತ್ತು ಯಾಕೆ? ಒಮ್ಮೆ ಸೇವಕರಿಗೆ ಸೂಚಿಸಿ ಒಮ್ಮೆ ತರಲಿ ಗಂಟು ಕಟ್ಟಿ. ಎಲ್ಲವನ್ನು ಗಂಟು ಕಟ್ಟಿ ತಯಾರು ಮಾಡ್ತೇವೆ. ಆದ್ರೆ ನಿಮ್ಮನ್ನು ಹೀಗೆ ನಾವು ಆಭರಣ ಮಾತ್ರ ಕೊಟ್ಟುಕೊಳ್ಳಿಸುವ ಅಲ್ಲ. ನಿಮಗೆ ಬಡಿಸಬೇಕು ಅಂತ ನಾವು ಮನಸ್ಸು ಮಾಡಿದ್ದೇವೆ. ಬೆನ್ನಿಗ ಹಾಗಲ್ಲ ಸ್ವಾಮಿ, ನೀವು ತಪ್ಪು ಭಾವಿಸಿಕೊಳ್ಳಬಾರ್ದು. ಯಾರೇ ಬ್ರಾಹ್ಮಣರು ನಮ್ಮ ಮನೆಯ ಬಳಿಗೆ ಬರಲಿ, ನಮ್ಮ ಅಂಗಳಕ್ಕೆ ಬರಲಿ, ಅವರನ್ನು ಕರೆ ತಂದು ಕುಳ್ಳಿರಿಸಿ ಹೊಟ್ಟೆ ತುಂಬ ಉಣಬಡಿಸಿ ಆ ಬಳಿಕ ಕಳುಹಿಸುವುದು ನಾವು. ಇದು ನಾವು ಒಂದು ಹೇಳಿಕೊಂಡ ಹರಕೆ. ನನಗೆ ಹಸಿವಿಲ್ಲ. ಆದರೂ ಕೂಡ ನಮ್ಮ ಸಂತೋಷಕ್ಕೆ ಬೇಕಾಯ್ತು. ನಿಮಗೆ ಹಸಿವಿಲ್ಲ ಅಂತ ನೀವು ಹೇಳಿದ್ರೆ ನಮಗೆ ಬೇಸರ ಆಗುತ್ತದೆ.
ಅಂತೂ ನೀವು ಆಭರಣ ಕೊಡುವಾಗ ನೀವು ನಿಮ್ಮ ಕೇಳಿಕೆಯನ್ನು ಇಲ್ಲ ಅನ್ನೋದಕ್ಕ ಆಗುದಿಲ್ಲ. ನೀವು ಹಸಿವಿಲ್ಲ ಅಂತ ಸುಮ್ಮನೆ ಕುಳಿತರೆ ಮತ್ತೆ ನಾವು ಹಸಿವು ಕುಳಿತುಕೊಳ್ಬೇಕಾಗ್ತದೆ. ಊಟ ಮಾಡಿದ್ರೆ ನಾವು ಊಟ ಮಾಡುವುದಿಲ್ಲ. ಹೌದಾ? ಗೊತ್ತಾಯ್ತು, ಅರ್ಥವಾಯ್ತು. ಆದರೆ ನನ್ನ ನಿತ್ಯ ನೈಮಿತ್ತಿಕಾದಿಗಳನ್ನು ನಾವು ಪೂರ್ಣಗೊಳಿಸದೆ ಊಟ ಮಾಡುವುದಕ್ಕ ಆಗುವುದಿಲ್ಲ. ಹಾಗಂದ್ರೆ ನನಗೆ ಸ್ನಾನ ಆಗಬೇಕು, ಜಪ ಆಗಬೇಕು, ತಪ ಆಗಬೇಕು. ತಮ್ಮ ತೋರಿಸು ಅದರಲ್ಲ ಆಗುವುದಿಲ್ಲ. ನಾನು ರಷ್ಯಲ್ಲಿ ಮರ್ತೆ ಹೋಗ್ತೀನಿ. ನೀವು ನದಿಯಲ್ಲೇ ಮುಳುಗುವವರು, ಕೆರೆ ಇರಬೇಕು ಅಥವಾ ನದಿ ಬೇಕು. ಸಮೀಪದಲ್ಲಿ ನದಿ ಉಂಟು ಸ್ವಾಮಿ. ಹೌದಾ? ಸರಿ, ತಲೆ ಬಿಸಿಲ್ಲ, ಹೋಗಿ ಹಾರಿಕ್ಕೆ. ಹೌದಾ? ಸರಿ, ಆದಷ್ಟು ಶೀಘ್ರವಾಗಿ ಹೋಗಿ ಬರ್ತೇನೆ. ಇದನ್ನು ಸಿದ್ಧಗೊಳಿಸಿ ಸಿದ್ಧತೆಯು ಈ ಕ್ಷಣದಲ್ಲಿ ನಮ್ಮದಾದಂತಹ ಆಟ ಆಡು. ಅದೇ ಆದಿತ್ತು ಅಲ್ಲ, ಬೇರೆ ಯಾವುದು? ಈ ಬೇರೆ ಅಲ್ಲ, ಬೇರೆ ರುಚಿ ಬದಲಾಗಿ ಯಾವುದು? ಬೇರೆ 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 ಯಾವ್ದು ಬೇಡ? ಉಪಾಯ ಪಾಲಿಸಿದ್ದು ಇದ್ರಲ್ಲಿ ಆಗ ಫಲಿತಾಂಶ ಒಳ್ಳೆ ಬಂದಿ ಬಂದಿದೆ. ಈಗಾದ್ರೆ ಅದೇ ರೂಪ ನಾನು ನೀನು ನೀನು ಪಡಿಸು, ತಡ ಮಾಡಿದ ಬಂದ ಮರಿಪಮಿಗೆ ನಳವಿಳದ ಪಡಿಸಿದ ಪಕ್ಷವೋ ಗುಂಜಿಸಿದನೆಲ್ಲವನು ನಗುನ ಹೂಸ ಘಟ ಜಾತ ಹೊಟ್ಟೆ ತುಂಬಾ ಊಟ ಮಾಡಿದ್ದೇನೆ. ಆಚೆ ಸ್ವಲ್ಪ ಆದರೂ ನಡೆದ ಹೊಟ್ಟೆ ತುಂಬಾ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿಬೇಕು. ತಿಂದದ್ದಲ್ವ, ಅಲ್ಲಿಗೆ ಇಳಿದು ಒಂದು ಹಂತ ಕೆಳಬೇಕು. ಮತ್ತೆ ತಿಳಿದವರು ಹೇಳ್ತಾರೆ, ಒಂದು ಶತಪಥ ನಡೆದು ಎಡೆಗಡೆಗೆ ಮಲಗಿ. ನೀವು ಎಷ್ಟು ದಿವಸದಲ್ಲಿ ಎಷ್ಟು ನಡೀತೀರಿ? ಅದು ಬರೆಯವರು ಮಾತ್ರ. ಹಾಗೆ ಬರೆದು ಹಾಕಿದವರು ಎಷ್ಟು ನಡೀತಾರೆ ಅಂತ ನೀವು ನೋಡಿದ್ದೀರಾ? ಹಾಗೆ ಅವರು ಬರೆದು ಹಾಕುವುದು ಮಾತ್ರ. ಉಂಡು ಮಲಗಿದ್ರೆ ಏನಾಗ್ತದೆ ಗೊತ್ತಿಲ್ಲ, ಏನಾಗುತ್ತೆ? ಹೊಟ್ಟೆ ದೊಡ್ಡದಾಗ್ತದೆ, ಹೌದು, ನಿಮ್ಮದು ಮೈದಪ್ಪಾಗ್ತದೆ, ನಡೆಯುವುದಕ್ಕ ಆಗುವುದಿಲ್ಲ, ಕಷ್ಟ ಆಗ್ತದೆ. ಆಧಾರ ಉಂಟು ನಿಮ್ಮದು ಹೊಟ್ಟೆ ಅಲ್ಲ, ನೀವು ನಿತ್ಯ ನಡೆಯುವವರು. ಹಾಗಾಗಿ ನಿಮಗೆ ವಿಶೇಷವಾದಂತಹ ಯಾವ ಒಂದು ದೈಹಿಕವಾದ ಸಮಾರೂಪ ಮಾಡಬೇಕಾದ ಅಗತ್ಯ ಇಲ್ಲ. ಸ್ವಾಮಿ ಹೇಗಾಯ್ತು ಊಟ? ಒಳ್ಳೆ ಊಟ. ಪಾಕ ಹೇಗಿತ್ತು ಸ್ವಾಮಿ? ಇಂತಹ ಊಟ ಇದುವರೆಗೆ ನಾವು ಮಾಡಿದ್ದಿಲ್ಲ. ಇನ್ನು ಮಾಡ್ಲಿಕ್ಕೂ ಇಲ್ಲ. ಒಂದು ಪಾಯಸ ಊಟ ಬೇಕಿತ್ತು ಮಾತ್ರ, ಒಂದು ಪಾಯಸದ ಊಟ. ಪಾಯಸದ ಹೌದು, ಅದೊಂದು ಬೇಕಿತ್ತು. ಪಾಯಸದ ಊಟ ಮಾಡಿ ಸಿಕ್ಕಿತ್ತು, ಸಿಕ್ಕಿತ್ತು, ಇನ್ನು ಸಿಕ್ಕಿತ್ತು, ದಿನಕ್ಕೂ ಸಿಕ್ಕಿತ್ತು ಅಲ್ಲ. ನಿಮಗೆ ಉಣ್ಣುವ ಯೋಗ ಇಲ್ಲ ಇದ್ರು, ಇನ್ನು ನಾವು ಊಟ ಮಾಡೋದು. ನಾವು ಊಟ ಮಾಡ್ತೇವೆ. ಅದು ಹೌದು, ನೀವು ಈರುವರು ನನ್ನನ್ನು ಸ್ವಾಗತಿಸಿದ್ದು. ಹೌದು, ಸ್ವಾಗತಕಾರರಲ್ಲಿ ಇಬ್ರು ಬೇಕೋ ಬೇಡ, ನೀವು ಒಬ್ಬ ಕಾಣ್ತಾ ಇದ್ದೀವಿ. ಈಗ ನನ್ನನ್ನು ಬೀಳುಕೊಡುವಾಗ ಅವ ಬೇಕೋ ಬೇಡ. ಯಾರು? ನನ್ನ ತಮ್ಮ. ಅವ ಈಗ ಬರಬಹುದು, ನೀವು ಹೋಗಿ ಆಗಲಿ. ಈಗ ನಾನೇನು ಲೋಪ ಮಾಡಿದೆ ಅಂತ ಬೇಕಲ್ಲ, ಈಗ ಕಳುಹಿ ಕೊಡುವುದಕ್ಕೆ ಅವ ಬೇಕು. ಪುಣ್ಯಾತ್ಮ ನನಗೆ ಹೊಟ್ಟೆ ತುಂಬಾ ಊಟ ಮಾಡಿದಲ್ಲ ಸ್ವಾಮಿ, ಅವ ಬೇರೆ ವಿಚಾರದಲ್ಲಿ ಸ್ವಲ್ಪ ಮಗ್ನಾಗಿದ್ದಾನೆ. ಹೌದು, ಕಲ್ತ್ರೆ ಬರ್ತಾನೆ, ಬರ್ತಾನೆ. ಕರೆ ಕರೆ, ನಾವು ಇಲ್ಲದಿದ್ದ ನಮಗೆ ಹೋಗುದಕ್ಕಾಗ್ತದ ಅಲ್ಲ, ನೀವು ಹೋಗದೆ ಅವ ಬರುವುದಿಲ್ಲ. ಹೌದಾ? ಅವನನ್ನು ಕರೆಯಬೇಕು. ನೀವು ನಿನ್ನ ಜೊತೆಗೆ ಇದ್ದವನಲ್ವ? ಆಯ್ತು ಸ್ವಾಮಿ, ನಿಮ್ಮ ಆಸೆ, ನಿಮ್ಮ ಕೊನೆ ಆಸೆ ಈಡೇರಿಸುವ ಅವನನ್ನು. ತಮ್ಮ ವಾತಾಪಿ ತಮ್ಮ ಜೀರ್ಣೋಭವ. ಏನಾದ್ರೂ ಹೇಳಿದ್ರೆ ನಮ್ಮ ಇಲ್ಲ, ತೇಗು ಬಂತಷ್ಟೇ. ಹೌದಾ? ಆ ತೇಗಿನ ಶಬ್ದದಿಂದ ಕಿವಿಗಳಿಗೆ ಅಪ್ಪಲಿಸಿ. ಹೌದಾ? ಅಷ್ಟೇ.
ನಿನ್ನನ್ನು ಸುಟ್ಟು ಬಿಟ್ಟ